ಮೂರನೇ ತರಗತಿಯ ಕನ್ನಡ ತರಗತಿಗೆ ಸ್ವಾಗತ ಮಕ್ಕಳೇ ಈ ದಿನ ನಾವು ಕನ್ನಡ ವ್ಯಾಕರಣದಲ್ಲಿ ವ್ಯಾಕರಣ ಮೀನ್ಸ್ ಗ್ರಾಮರ್ ನಲ್ಲಿ ಶಬ್ದಗಳು ಅಂತಕಂತಹ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಶಬ್ದಗಳು ಅಂದ್ರೆ ಏನು ಶಬ್ದಗಳು ಮೀನ್ಸ್ ವರ್ಡ್ಸ್ ಪದಗಳು ಅಂತ ಕೂಡ ನಾವು ಕರಿತೇವೆ ಹಾಗಿದ್ರೆ ಪದ ಅಂದ್ರೆ ಏನು ವರ್ಡ್ ಅಂದ್ರೆ ಏನು ಅಕ್ಷರಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆದಾಗ ಶಬ್ದವಾಗುತ್ತದೆ ಏನು ಶಬ್ದಗಳು ಅಥವಾ ಪದಗಳು ಅಂದ್ರೆ ಅಕ್ಷರಗಳನ್ನು ನಾವು ಅರ್ಥಪೂರ್ಣವಾಗಿ ಜೋಡಿಸಿ ಬರೆದಾಗ ಶಬ್ದ ಆಗುತ್ತದೆ ನೋಡಿ ಅಕ್ಷರಗಳನ್ನು ಮೀನ್ಸ್ ಲೆಟರ್ಸ್ ಅರ್ಥಪೂರ್ಣವಾಗಿ ಅಂದ್ರೆ ಮೀನಿಂಗ್ಫುಲ್ ಜೋಡಿಸಿ ಜಾಯಿನ್ ಮಾಡಿ ಬರೆದಾಗ ರಿಟರ್ನ್ ಮಾಡಿದ್ರೆ ಏನಾಗುತ್ತೆ ಶಬ್ದವಾಗುತ್ತದೆ ಅಥವಾ ಪದವಾಗುತ್ತದೆ ಅಕ್ಷರ ಮೀನ್ಸ್ ಯು ನೋ ಚಿಲ್ಡ್ರನ್ ಆಲ್ಫಾಬೆಟ್ ಲೆಟರ್ಸ್ ಆಟುಳ್ಳ ಆ ಇ ಉ ಎ ಐ ಕ ರ ಲ ಇತಿ ಲೆಟರ್ಸ್ ಗಳನ್ನ ನಾವೇನಂತ ಕರಿತೀವಿ ಅಕ್ಷರಗಳು ಅಂತ ನಾವು ಕರಿತೀವಿ ಈ ಡಿಫ್ರೆಂಟ್ ಲೆಟರ್ಸ್ ಗಳನ್ನ ಜಾಯಿನ್ ಮಾಡಿ ಬರೆದಾಗ ಏನಾಗುತ್ತೆ ಒಂದು ಮೀನಿಂಗ್ಫುಲ್ ಇರೋ ಪದ ಅಥವಾ ಶಬ್ದ ಆಗುತ್ತೆ ಅದನ್ನ ನಾವೇನಂತ ಕರಿತೀವಿ ಶಬ್ದಗಳು ಅಥವಾ ಪದಗಳು ಅಂತ ನಾವು ಕರಿತೇವೆ ಹಾಗಿದ್ರೆ ಎಕ್ಸಾಮ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಹೇಳಿ ನೋಡೋಣ ಮೀನ್ಸ್ ಎಕ್ಸಾಂಪಲ್ ಮೀನ್ಸ್ ಉದಾಹರಣೆ ನೋಡಿ ಬ ಲ ಕ ಇದು ಡಿಫ್ರೆಂಟ್ ಲೆಟರ್ಸ್ ಅದು ಜಾಯಿನ್ ಮಾಡಿ ಬರೆದ್ರೆ ಏನಾಗ್ತಿದೆ ಬಾಲಕ ಶಾಲೆ ಶಾಲೆ ಅಂದ್ರೆ ಸ್ಕೂಲ್ ಮನೆ ಮನೆ ಈ ಎರಡು ಲೆಟರ್ನ ಜಾಯಿನ್ ಮಾಡಿದ್ರೆ ಏನಾಯ್ತು ಒಂದು ಬೋರ್ಡ್ ಆಯ್ತು ಮನೆ ಮನೆ ಮೀನ್ಸ್ ಹೋಮ್ ಹೌಸ್ ಇತ್ಯಾದಿ ಮೀನ್ಸ್ ಎಕ್ಸೆಟ್ರಾ ಕೆಲವೊಮ್ಮೆ ನಾವು ಎರಡು ಶಬ್ದಗಳನ್ನು ಒಟ್ಟಾಗಿ ಹೇಳಿದಾಗ ಅವೆರಡೂ ಒಂದೇ ಶಬ್ದದಂತೆ ಕೇಳಿಸುತ್ತದೆ ಸಿ ಚಿಲ್ಡ್ರನ್ ಸಮ್ಟೈಮ್ಸ್ ಕೆಲವೊಮ್ಮೆ ಮೀನ್ಸ್ ಸಮ್ಟೈಮ್ಸ್ ನಾವು ಎರಡೂ ಶಬ್ದಗಳನ್ನು ನಾವು ಟೂ ಲೆಟರ್ಸ್ ಟೂ ವರ್ಡ್ಸ್ ಅನ್ನು ನಾವೇನು ಮಾಡಿದಾಗ ಟುಗೆದರ್ ಆಗಿ ಹೇಳಿದಾಗ ಅಂದರೆ ಒಟ್ಟಾಗಿ ಮೀನ್ಸ್ ಟುಗೆದರ್ ಆಗಿ ಹೇಳಿದಾಗ ಏನಾಗುತ್ತೆ ಅವೆರಡು ಒಂದೇ ಶಬ್ದದಂತೆ ಕೇಳಿಸುತ್ತದೆ ನಾವು ಟೂ ವರ್ಡ್ಸ್ನ ಟುಗೆದರ್ ಆಗಿ ರೀಡ್ ಮಾಡಿದ್ರೆ ಅಥವಾ ಲರ್ನ್ ಮಾಡಿದ್ರೆ ಏನಾಗುತ್ತೆ ಒಂದೇ ವರ್ಡ್ ರೀತಿ ಕೇಳಿಸುತ್ತೆ ಹಾಗಿದ್ರೆ ಯಾವ್ಯಾವ ಲೆಟರ್ಸ್ಗಳು ಯಾವ್ಯಾವ ವರ್ಡ್ಸ್ಗಳು ಸಿ ಚಿಲ್ಡ್ರನ್ ಎಕ್ಸಾಂಪಲ್ಸ್ ಮನೆ ಪ್ಲಸ್ ಅಲ್ಲಿ ನೋಡಿಲಿ ಟೂ ವರ್ಡ್ ಇದೆ ನೋಡಿಲಿ ಮನೆ ದಿಸ್ ಇಸ್ ಒನ್ ವರ್ಡ್ ಮ ಪ್ಲಸ್ ನೇ ಇದು ಡಿಫ್ರೆಂಟ್ ಲೆಟರ್ಸ್ ಸೊ ಈ ಲೆಟರ್ಸ್ ಅನ್ನ ಜಾಯಿನ್ ಮಾಡಿದಾಗ ಏನಾಗಿದೆ ಒನ್ ವರ್ಡ್ ಆಗಿದೆ ಮನೆ ಪ್ಲಸ್ ಅಲ್ಲಿ ಅಲ್ಲಿ ಅಂದ್ರೇನು ಅದು ಸಪರೇಟ್ ಒನ್ ವರ್ಡ್ ಸೊ ಇದು ಎರಡನ್ನ ಜಾಯಿನ್ ಮಾಡ್ತಕ್ಕಂಥದ್ದು ಯು ನೋ ಚಿಲ್ಡ್ರನ್ ಪ್ಲಸ್ ಬಂದ್ರೆ ನಾವ್ ಏನ್ ಮಾಡ್ತೇವೆ ಮ್ಯಾಥ್ಸ್ ನಲ್ಲಿ ಆಡ್ ಮಾಡ್ತೀವಲ್ಲ ಸೊ ಅದೇ ರೀತಿ ಇಲ್ಲೂ ಮನೆ ಪ್ಲಸ್ ಅಲ್ಲಿ ಇದು ಎರಡನ್ನ ಆಡ್ ಮಾಡಿ ಜಾಯಿನ್ ಮಾಡಿ ನಾವು ಬರೋದ್ರೆ ಏನಾಗುತ್ತೆ ಮನೆಯಲ್ಲಿ ಸಿ ಮನೆ ಎ ಮನೇನ ನಾವು ಉಚ್ಚಾರಣೆ ಮಾಡಿದಾಗ ಅದು ಸೌಂಡ್ ಬಂದಾಗ ಏನಾಗುತ್ತೆ ಲಾಸ್ಟ್ ಲೆಟರ್ ಎಕಾರ ಎ ಅಲ್ಲಿ ಅ ಸೊ ಎಕಾರ ಪ್ಲಸ್ ಅಕಾರ ಈ ಎರಡು ಒಟ್ಟಿಗೆ ಸೇರಿದಾಗ ಇಲ್ಲಿ ಏನ್ ಚೇಂಜಸ್ ಆಗಿದೆ ಇಲ್ಲಿ ಯಕಾರ ಬಂದಿದೆ ಯಾವ ಲೆಟರ್ಸ್ ಬಂದಿದೆ ಇಲ್ಲಿ ಸೊ ಮನೆ ಅಲ್ಲಿ ನಾವು ರೀಡ್ ಮಾಡಲ್ಲ ಮನೆಯಲ್ಲಿ ಅಂತ ನಾವು ರೀಡ್ ಮಾಡ್ತೇವೆ ಸೊ ನೆಕ್ಸ್ಟ್ ಲೆಟರ್ ಸಿ ನೆಕ್ಸ್ಟ್ ವರ್ಡ್ ನೀರು ನೋಡಿ ನೀ ಸಪರೇಟ್ ಲೆಟರ್ ರೂ ಸಪರೇಟ್ ಲೆಟರ್ ಬಟ್ ಇದು ಜಾಯಿನ್ ಮಾಡಿದಾಗ ಏನಾಗಿದೆ ಒನ್ ವರ್ಡ್ ಆಗಿದೆ ಸಿ ನೀ ರೂ ನೀರು ಪ್ಲಸ್ ಇಲ್ಲ ಏನೋ ಇಲ್ಲ ಸೊ ಇದು ಒಟ್ಟಿಗೆ ಜಾಯಿನ್ ಮಾಡಿ ಬರೆದ್ರೆ ಏನಾಗುತ್ತೆ ಇಲ್ಲಿ ನೀರಿಲ್ಲ ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ನೋಡಿ ಫಸ್ಟ್ ಮೈನ್ ಮೈನ್ ಅಲ್ಲಿ ಪದಗಳನ್ನ ಕೂಡಿಸಿ ಬರೆಯಿರಿ ಏನು ಪದಗಳನ್ನ ಮೀನ್ಸ್ ವರ್ಡ್ ಗಳನ್ನ ನಾವೇನ್ ಮಾಡ್ಬೇಕು ಜಾಯಿನ್ ಮಾಡಿ ಬರಿಬೇಕು ರೈಟ್ ಮಾಡ್ಬೇಕಂತ ಸಹಾಯ ಪ್ಲಸ್ ಆಗು ಈ ಸಹಾಯನೇ ಒಂದು ಪದ ಒನ್ ವರ್ಡ್ ಆಗು ಇಸ್ ಒನ್ ವರ್ಡ್
ಈ ಜಸಹಾಯ ಪ್ಲಸ್ ಆಗುವನ್ನ ಟುಗೆದರ್ ಆಗಿ ಜಾಯಿನ್ ಮಾಡಿ ನಾವು ಬರೆದ್ರೆ ಏನಾಗುತ್ತೆ ಸಹಾಯ ವಾಗು ನೆಕ್ಸ್ಟ್ ಶಾಲೆ ಪ್ಲಸ್ ಇಂದ ಶಾಲೆ ಪ್ಲಸ್ ಇಂದ ಏನಾಗುತ್ತೆ ಹೇಳಿ ಮಕ್ಕಳ ನೀವೇನ ನೋಡಿ ಶಾಲೆಯಿಂದ ಪುಸ್ತಕ ಪ್ಲಸ್ ಅನ್ನು ಪುಸ್ತಕ ಪ್ಲಸ್ ಅನ್ನು ಏನಾಗುತ್ತೆ ಪುಸ್ತಕವನ್ನು ವಿದ್ಯಾ ಪ್ಲಸ್ ಅಭ್ಯಾಸ ಎರಡೂ ಲೆಟರ್ನ ಜಾಯಿನ್ ಮಾಡಿ ಬರೆದ್ರೆ ವಿದ್ಯಾಭ್ಯಾಸ ಮಳೆ ಪ್ಲಸ್ ಕಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ಸಿ ಚಿಲ್ಡ್ರನ್ಸ್ ಕೆಲವು ಲೆಟರ್ಸ್ಗಳು ಚೇಂಜ್ ಆಗ್ತಿದೆ ಗಮನಿಸ್ತಿದ್ದೀರಲ್ಲ ನೋಡಿ ಕಕಾರ ಬಂದಾಗೆಲ್ಲ ಏನಾಗುತ್ತೆ ಇಲ್ಲಿ ಗಕಾರ ಗ ಲೆಟರ್ಸ್ ಚೇಂಜಸ್ ಆಗುತ್ತೆ ಇಲ್ಲಿ ಅಕಾರ ಬಂದಾಗಕ್ಕೆ ಸಮಟೈಮ್ಸ್ ಏನಾಗುತ್ತೆ ಇಲ್ಲಿ ಬಕಾರ ಚೇಂಜಸ್ ಆಗುತ್ತೆ ಇನ್ನು ಪ್ಲಸ್ ಒಬ್ಬ ಇನ್ ಒಬ್ಬ ತಲೆ ಪ್ಲಸ್ ತೂಕು ಇಲ್ಲಿ ತಕಾರ ಇಲ್ಲಿ ತೂ ಇದೆ ಇಲ್ಲಿ ಏನಾಗ್ತಿದೆ ಇಲ್ಲಿ ಧೂ ಆಗ್ತಾ ಇದೆ ಎಕಾರ ಮತ್ ಉಕಾರ ಸೇರಿ ಏನಾಗುತ್ತೆ ಇಲ್ಲಿ ಧೂ ಆಗುತ್ತೆ ಸೊ ತಲೆ ದೂಗು ಮರೆ ಪ್ಲಸ್ ಅಲ್ಲಿ ಮರೆಯಲ್ಲಿ ಸಿ ನೋಡಿ ಇಲ್ಲಿ ಅಕಾರ ಇದೆ ಯಕಾರ ಪ್ಲಸ್ ಅಕಾರ ಏನಾಗಿದೆ ಇಲ್ಲಿ ಯಕಾರವಾಗಿ ಚೇಂಜಸ್ ಆಗಿದೆ ಸೊ ಮರೆ ಪ್ಲಸ್ ಅಲ್ಲಿ ಮರೆ ಅಲ್ಲಿ ಅಂತ ಬರೆಯಲ್ಲ ಮರೆಯಲ್ಲಿ ಓಕೆ ಸೊ ನೆಕ್ಸ್ಟ್ ಇವಾಗ ಕೂಡಿಸಿರುವಂತ ಪದಗಳನ್ನ ಬಿಡಿಸಿ ಬರಿಬೇಕು ನೋಡಿ ಈ ತರ ಜಾಯಿನ್ ಆಗಿರ್ತಕ್ಕಂತ ಲೆಟರ್ ಅನ್ನ ನಾವೇನ್ ಮಾಡ್ಬೇಕು ಈ ತರ ಸಪರೇಟ್ ಮಾಡಿ ಬರಿಬೇಕು ಆ ಮೈನ್ ಮೀನ್ಸ್ ಸೆಕೆಂಡ್ ಮೈನ್ ಕೆಳಗೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಅಂದ್ರೆ ಕೊಟ್ಟಿರ್ತಕ್ಕಂಥ ಪದಗಳನ್ನ ಅಂದ್ರೆ ವರ್ಡ್ಸ್ಗಳನ್ನ ಬಿಡಿಸಿ ಸಪರೇಟ್ ಮಾಡಿ ಅದನ್ನ ರೈಟ್ ಮಾಡಬೇಕು ನೋಡಿ ಹುಲಿಯನ್ನು ನಾವು ನೆಕ್ಸ್ಟ್ ಲಾಸ್ಟ್ ಮೈನ್ ನಾವೇ ಅಂತ ತಿಳ್ಕೊಂಡ್ವಿ ಪದಗಳನ್ನ ಬಿಡಿಸಿ ಬರೆದಿರೋದನ್ನ ನಾವು ಜಾಯಿನ್ ಮಾಡಿ ಬರೆದಿದ್ವಿ ಸೊ ಇವಾಗ ನಾವೇನ್ ಮಾಡ್ಬೇಕು ಜಾಯಿನ್ ಆಗಿರ್ತಕ್ಕಂತಹ ವರ್ಡ್ಗಳನ್ನ ಪದಗಳನ್ನ ನಾವೇನ್ ಮಾಡ್ಬೇಕು ಸಪರೇಟ್ ಮಾಡ್ಬೇಕು ಸಿಯ ಹುಲಿಯನ್ನು ಸೊ ನಾವಿಲ್ಲಿ ಹೇಗೆ ಸಪರೇಟ್ ಮಾಡಿದ್ವಿ ಇಲ್ಲಿ ಹುಲಿ ಪ್ಲಸ್ ಅನ್ನು ಸಿ ಚಿಲ್ಡ್ರನ್ ಯೋ ಹೌ ಯು ರೀಡಿಂಗ್ ದಿಸ್ ಒನ್ ಹುಲಿಯನ್ನು ಯಕಾರ ಇದೆ ಇಲ್ಲಿ ವ್ಯಂಜನಾಕ್ಷರ ಇದೆ ಸಿ ಹಿಯರ್ ಹೌ ಯು ಸಪರೇಟ್ ಯೋ ಹುಲಿ ಪ್ಲಸ್ ಅನ್ನು ಅ ಸ್ವರ ಸ್ವರಾಕ್ಷರ ಇಲ್ಲಿ ವ್ಯಂಜನಾಕ್ಷರದ ಬದಲಾಗಿ ನಾವೇನ್ ಬರೆದಿದ್ದೀವಿ ಇಲ್ಲಿ ಸ್ವರಾಕ್ಷರವನ್ನ ಬರೆದಿದ್ದೀವಿ ನೋಡಿ ಇಲ್ಲಿ ಹುಲಿ ಪ್ಲಸ್ ಅನ್ನು ಸೊ ಹಾಗೆ ನೆಕ್ಸ್ಟ್ ಒನ್ ಮನೆಯಿಂದ ಸಿ ಹಿಯರ್ ಮತ್ ಅಗೇನ್ ಯಕಾರ ಇದೆ ಸೊ ಇಲ್ಲಿ ಏನ್ ಚೇಂಜಸ್ ಆಗ್ತಿದೆ ಇಲ್ಲಿ ನೋಡಿ ಮನೆ ಪ್ಲಸ್ ಇಂದ ಇಕಾರ ಇದೆ ಇಲ್ಲಿ ಸೊ ಯಕಾರದಲ್ಲಿ ಈಕಾರ ಇದೆ ಸೊ ನಾವಿಲ್ಲಿ ಏನಂತ ಬರೆದಿದ್ದೀವಿ ಇಲ್ಲಿ ಸ್ವರಾಕ್ಷರದಲ್ಲಿ ಇಕಾರವನ್ನ ಬರೆದಿದ್ದೇವೆ ನೋಡಿ ಮನೆ ಪ್ಲಸ್ ಇಂದ ಬಟ್ ನಾವು ಇದನ್ನ ಹೇಗೆ ಓದ್ತೇವೆ ಮನೆ ಇಂದ ಅಂತ ಓದಲ್ಲ ಮನೆ ಇಂದ ವ್ಯಂಜನಾಕ್ಷರವನ್ನ ನಾವು ಸೇರಿಸಿ ರೀಡ್ ಮಾಡ್ತೇವೆ ದೇವಾಲಯ ಸೊ ಹೇಗೆ ಅದನ್ನ ಸಪರೇಟ್ ಮಾಡೋದು ದೇವ ಪ್ಲಸ್ ಆಲಯ ಸಿ ಚಿಲ್ಡ್ರನ್ ದೇವ ಪ್ಲಸ್ ಆಲಯ ನೆಕ್ಸ್ಟ್ ಚಳಿಗಾಲ ಚಳಿ ಪ್ಲಸ್ ಕಾಲ ನೋಡಿ ಇಲ್ಲಿ ಗಕಾರಕ್ಕೆ ಬದಲಾಗಿ ಇಲ್ಲಿ ಯಾವಕಾರವನ್ನ ಬರ್ತಿದ್ದೀವಿ ಇಲ್ಲಿ ಕಕಾರ ನಾವು ಕಕಾರ ಬಂದಾಗ ಕ ಅಕ್ಷರ ಬಂದಾಗ ನಾವು ಜಾಯಿನ್ ಮಾಡಿ ಬರೆದಾಗ ಏನ್ ಬರ್ದಿದ್ವಿ ಗಕಾರವನ್ನ ಬರ್ದಿದ್ವಿ ಜಾಯಿನ್ ಮಾಡಿದ್ದ ಗಕಾರ ಇದ್ದಾಗ ನಾವೇನ್ ಮಾಡ್ಬೇಕು ಕಕಾರಕ್ಕೆ ನಾವು ಬದಲಾಯಿಸ್ಕೊಂಡು ಅದನ್ನ ಬರಿಬೇಕು ಚಳಿ ಪ್ಲಸ್ ಕಾಲ ಏನಾಗುತ್ತೆ ಚಳಿಗಾಲ ನೆಕ್ಸ್ಟ್ ಆಲಿಲ್ಲ ಆಲು ಪ್ಲಸ್ ಇಲ್ಲ ಆಲು ಪ್ಲಸ್ ಇಲ್ಲ ಏನಾಗುತ್ತೆ ಆಲಿಲ್ಲ ಬೇಸಾಯಗಾರ ನೋಡಿ ಬೇಸಾಯ ಪ್ಲಸ್ ಕಾರ ಬೇಸಾಯ ಕಾರ ಏನಾಗುತ್ತೆ ಇಲ್ಲಿ ಬೇಸಾಯಗಾರ ಸತ್ಯವನ್ನು ಸತ್ಯ ಪ್ಲಸ್
ಅನ್ನು ಏನಾಗಿದೆ ಇಲ್ಲಿ ಅಕಾರ ಇದೆ ಇಲ್ಲಿ ವಕಾರ ಬಂದಾಗ ಏನಾಗಿದೆ ಇಲ್ಲಿ ಅಕಾರ ಬಂದಿದೆ ಸತ್ಯ ಪ್ಲಸ್ ಅನ್ನು ನಾವು ಜಾಯಿನ್ ಮಾಡಿ ಓದಬೇಕಂದಾಗ ಸತ್ಯವನ್ನು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್